ರೈತರಿಗೆ ಚಿಕ್ಕಾಸು ಕೂಡ ಬಿಡುಗಡೆ ಮಾಡಿಲ್ಲ. ಇವತ್ತು ಯಾವ ನೈತಿಕತೆ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ? ನಾಚಿಕೆ ಆಗ್ಬಿಟ್ಟು. ನಾನು ಇವತ್ತು ಇಷ್ಟು ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯ ಅವರಿಗೆ. ರಾಜ್ಯದ ಹಣಕಾಸು ಇಲಾಖೆ ನಿಮ್ಮಲ್ಲಿ ಇದೆ. 2004-14 ಯುಪಿಎ ಸರ್ಕಾರ ಇದ್ದಾಗ ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಬಂದಿದೆ, ತೆರಿಗೆ ಅನುದಾನ ಎಷ್ಟು ಬಂದಿದೆ ಕರ್ನಾಟಕಕ್ಕೆ 10 ವರ್ಷದಲ್ಲಿ? 2014-24 ಎನ್ಡಿಎ ಸರ್ಕಾರ, ಮೋದಿ ಸರ್ಕಾರ ಎಷ್ಟು ಬಂದಿದೆ ಇದನ್ನ ಸ್ಪಷ್ಟವಾಗಿ ಹೇಳ್ಬೇಕಲ್ಲ, ಅದು ಗೊತ್ತಾಗ್ಬಿಡ್ತದೆ ಜನಕ್ಕೆ. ಇವತ್ತು ಯುಪಿಎ ಮನಮೋಹನ್ ಸಿಂಗ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇವಲ 82,000 ಕೋಟಿ ರೂಪಾಯಿ 10 ವರ್ಷದಲ್ಲಿ ಬಂದಿದೆ. 10 ವರ್ಷದ ಮನಮೋಹನ್ ಸಿಂಗ್ ಅಲ್ಲಿ 82,000 ಕೋಟಿ ಬಂದಿದೆ. ಈ 10 ವರ್ಷದಲ್ಲಿ 2014-24 ಇವತ್ತು 280,000 ಕೋಟಿ ಮೋದಿ ಅವರ ಕಾಲದಲ್ಲಿ ಬಂದಿದೆ. 200,000 ಕೋಟಿ ಹೆಚ್ಚು ಬಂದಿದೆ. ಈಗ ಹೇಳಿ, ರಾಜ್ಯಕ್ಕೆ ಅನ್ಯಾಯ ಮಾಡಿದವರು ಯಾರು? ಕಾಂಗ್ರೆಸ್ ಮನಮೋಹನ್ ಸಿಂಗ್ ಸಿದ್ದರಾಮಯ್ಯ ಸರ್ಕಾರನೋ ಬಿಜೆಪಿ ನರೇಂದ್ರ ಮೋದಿ ಅವರ ಸರ್ಕಾರ? ನರೇಂದ್ರ ಮೋದಿ ಅವರು ಇವತ್ತು ಅನುದಾನವನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ಆದಾಗ ಟ್ಯಾಕ್ಸ್ ಡೆವಲ್ಯೂಷನ್ ಅವ್ರು ಬರೋಕ್ಕಿಂತ ಮುಂಚೆ 30% ಇತ್ತು ರಾಜ್ಯಗಳಿಗೆ, ಅದನ್ನ ಇವತ್ತು 40% ಹೆಚ್ಚು ಮಾಡಿರುವಂತದ್ದು ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು. ಇದೆಲ್ಲ ಗೊತ್ತಿದೆ ಅವ್ರಿಗೆ, ಗೊತ್ತಿದ್ದು ಜನರು ದಾರಿ ತಪ್ಪಿಸೋ ಸಲುವಾಗಿ ಮಾಡ್ತಾ ಇದ್ದಾರೆ. ಇನ್ನ ಹಣಕಾಸಿನ ಆಯೋಗದ ಬಗ್ಗೆ ಮಾತಾಡ್ತಾರೋ, 14ನೇ ಹಣಕಾಸು, 15ನೇ ಹಣಕಾಸು. ಹಣಕಾಸಿನ ಆಯೋಗ ಸಂವಿಧಾನ ದತ್ತವಾಗಿ ರಚನೆಯಾಗಿರುವಂತದ್ದು, ಸರ್ವ ಸ್ವತಂತ್ರವಾಗಿರುವಂತದ್ದು, ಕೇಂದ್ರ ಸರ್ಕಾರಕ್ಕೆ ಸಂಬಂಧವಿಲ್ಲ. ಅದರದೇ ಆದಂತಹ ಮಾನದಂಡ ಇರ್ತದೆ. ಜನಸಂಖ್ಯೆ, ಬಡತನ ರೇಖೆ ತೆಳಗಿರುವವರು, ವ್ಯಕ್ತಿಗತ ಆದಾಯ, ಏರಿಯಾ, ಪಾಪ್ಯುಲೇಷನ್ ಎಲ್ಲವೂ ಕೂಡ ಮಾನದಂಡ ಇರ್ತದೆ. ಮತ್ತು ಎಲ್ಲ ರಾಜ್ಯಕ್ಕೆ ಭೇಟಿ ಕೊಡ್ತಾರೆ. 2015ರ ಹಣಕಾಸಿನ ತಯಾರಿ ಮಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಭೇಟಿ ಕೊಟ್ರು. 2016-17 ಯಾರ ಸರ್ಕಾರ ಇತ್ತು ಅವಾಗ? ಸಿದ್ದರಾಮಯ್ಯ ಸರ್ಕಾರ ಇತ್ತು. ರಾಜ್ಯದ ಹಣಕಾಸಿನ ಸ್ಥಿತಿಯನ್ನ, ರಾಜ್ಯದ ನಾಗರಿಕರ ಬದುಕಿನ ಸ್ಥಿತಿಯನ್ನ, ಸತ್ಯವಾದಂತಹ ಸ್ಥಿತಿಯನ್ನ ಹೇಳಲು ವಿಫಲರಾಗಿದ್ರಿ ನೀವು. ಇವತ್ತೇನು ಪರ್ಸೆಂಟೇಜ್ ಕಮ್ಮಿ ಆಗಿದೆ, 1.1% 4.7-3.6 ಆಗಿದೆ ಅಂತ ಏನು ಕೈಕೊಳ್ತಾ ಇದ್ರಿ? ಅದಕ್ಕೆ ಯಾರಾದ್ರೂ ಕಾರಣ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯರೇ ಕಾರಣ ಅನ್ನುವಂತ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಇದನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಮೋದಿಯವರು ಏನ್ ಕೊಟ್ಟಿದ್ದಾರೆ? ಕೇಂದ್ರ ಮತ್ತು ಮೋದಿ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಮೋದಿ ಅವರು ಬಂದ ಮೇಲೆ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಯುಪಿಎದಲ್ಲಿ ಇರಲಿಲ್ಲ. ಆಯುಷ್ಮಾನ್ ಭಾರತದಲ್ಲಿ ಸುಮಾರು 65 ಲಕ್ಷ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಆರೋಗ್ಯಕ್ಕಾಗಿ ಬಂದಿರುವಂತದ್ದು ಅದು ಮೋದಿಯವರ ಸರ್ಕಾರದಲ್ಲಿ. ಅದೇ ರೀತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಹಣ ಬಂದಿರುವಂತದ್ದು ಇವತ್ತು ಮೋದಿಯವರ ಕಾಲದಲ್ಲಿ. ಸ್ಮಾರ್ಟ್ ಸಿಟಿ 7,231 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಬಂದಿದೆ 7 ಸಿಟಿಗಳಿಗೆ. ಯುಪಿಎ ಸರ್ಕಾರ ಇದ್ದಾಗ ಸ್ಮಾರ್ಟ್ ಸಿಟಿ ಇತ್ತ? ಬಂದಿತ್ತ? ಏನಾದ್ರು ಹಣ ಬಂದಿತ್ತ ಕೇಂದ್ರದಿಂದ? ಮನಮೋಹನ್ ಸಿಂಗ್ ಏನಾದ್ರು ಕೊಟ್ಟಿದ್ರ? ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ 50% ಕೊಟ್ಟಿರುವಂತದ್ದು
ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅಲ್ಲದೆ ಈಗಾಗಲೇ ನಮ್ಮ ರವಿಕುಮಾರ್ ಹೇಳಿದ್ರು, ಒಟ್ಟು ಐದು ವರ್ಷದಲ್ಲಿ ರೈಲ್ವೆಗೆ 853 ಕೋಟಿ ರೂಪಾಯಿ ಮಾತ್ರ ಬಂದಿದೆ 5 ವರ್ಷದಲ್ಲಿ ಯುಪಿಎ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲಿ ಕಳೆದ ವರ್ಷ ಒಂದೇ ವರ್ಷದಲ್ಲಿ 7,000 ಕೋಟಿ ರೂಪಾಯಿ ಅನುದಾನ ರೈಲ್ವೆಗೆ ಕರ್ನಾಟಕಕ್ಕೆ ಬಂದಿದೆ. ಯಾರು ಅನ್ಯಾಯ ಮಾಡಿದ್ದಾರೆ ಸ್ವಾಮಿ? ಕಾಂಗ್ರೆಸ್ ಅನ್ಯಾಯ ಮಾಡಿದೆಯೇ ಅಥವಾ ಬಿಜೆಪಿ ಅನ್ಯಾಯ ಮಾಡಿದ್ದಾರೆ? ಕಾಂಗ್ರೆಸ್ ಕಾಲದಲ್ಲಿ 85 ಕಿಲೋಮೀಟರ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿತ್ತು. ನಮ್ಮ ಕಾಲದಲ್ಲಿ 3,500 ಕಿಲೋಮೀಟರ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿದೆ. 85 ಕಿಲೋಮೀಟರ್ ಮಾಡಿದ್ರು ಅನ್ಯಾಯ ಮಾಡಿದಾರೋ, 3,500 ಕಿಲೋಮೀಟರ್ ಮಾಡಿದಂತ ನರೇಂದ್ರ ಮೋದಿ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ? ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ ನಿಂದನೇ, ಅನ್ಯಾಯ ಆಗಿದ್ರೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ನಿಂದನೇ, ಅನ್ಯಾಯ ಆಗಿದ್ರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ. ಅದೇ ರೀತಿ ಇವತ್ತು ನ್ಯಾಷನಲ್ ಹೈವೇ 1947 2014 6,700 ಕಿಲೋಮೀಟರ್ ಆಗಿತ್ತು. ಎಷ್ಟು? 6,700 ಕಿಲೋಮೀಟರ್. ಆದ್ರೆ 2014 10 ವರ್ಷದಲ್ಲಿ ಅವ್ರದ್ದು 65 ವರ್ಷ, ನಮ್ದು 10 ವರ್ಷ. ಅವ್ರ 65 ವರ್ಷದಲ್ಲಿ 6,500 ಕಿಲೋಮೀಟರ್, ನಮ್ದು 10 ವರ್ಷದಲ್ಲಿ 13,200 ಕಿಲೋಮೀಟರ್. ಇವತ್ತು ನ್ಯಾಷನಲ್ ಹೈವೇ ಇದೆ 13,200 ಕಿಲೋಮೀಟರ್. ರಾಜಕೀಯ ಆಗಲ್ವ ನಿಮ್ಗೆ? ಯಾವ ರಸ್ತೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಆ ರಸ್ತೆದಲ್ಲಿ ನೀವೆಲ್ಲರೂ ಓಡಾಡ್ತಾ ಇದ್ದೀರಿ ಕಾಂಗ್ರೆಸ್. ಯಾವ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ರೈಲ್ವೆ ಆಗಿದೆ, ರೈಲ್ವೆ ಸ್ಟೇಷನ್ ಗಳಾಗಿದೆ, ಅಲ್ಲಿ ನೀವು ಕಾಂಗ್ರೆಸ್ ನವರು ಓಡಾಡ್ತೀರಿ. ಯಾವ ಸ್ಮಾರ್ಟ್ ಸಿಟಿ ಇವತ್ತು ಅನುಭವಿಸ್ತಾ ಇದ್ದೀರಿ, ಆ ಸ್ಮಾರ್ಟ್ ಸಿಟಿಲೆಲ್ಲ ನೀವು ಕಾಂಗ್ರೆಸ್ ನವರು ಓಡಾಡ್ತಾ ಇದ್ದೀರಿ. ಮತ್ತು ನಮ್ಮ ಎಲ್ಲಕ್ಕಿಂತ ದೊಡ್ಡದು ಕೋವಿಡ್ ಆಗಿತ್ತು. 10 ಕೋಟಿ ವ್ಯಾಕ್ಸಿನೇಷನ್ ಕರ್ನಾಟಕಕ್ಕೆ ಪುಕ್ಕಟ್ಟಾಗಿ ಬಂದಿದೆ. 10 ಕೋಟಿ ಅಕಸ್ಮಾತ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದಿದ್ದರೆ, ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ರಸ್ತೆಗಳ ಮೇಲೆ ಹೆಣ ಬೀಳ್ತಿದ್ವು. 10 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟಂತ ಪುಣ್ಯಾತ್ಮ ನರೇಂದ್ರ ಮೋದಿ ಅನ್ಯಾಯ ಮಾಡಿದ್ರು. 10 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟು ನರೇಂದ್ರ ಮೋದಿ ಸರ್ಕಾರಕ್ಕೆ. ಅದೇ ರೀತಿ ಇವತ್ತು ಮುದ್ರಾ ಯೋಜನೆಯಲ್ಲಿ 60 ಲಕ್ಷ ಯುವಕರಿಗೆ ಬ್ಯಾಂಕಿನ ಸಾಲ, ಯಾವುದೇ ಗ್ಯಾರಂಟಿ ಇಲ್ಲದೆ 10 ಲಕ್ಷ ರೂಪಾಯಿ ಅವರು ಬ್ಯಾಂಕಿನ ಸಾಲವನ್ನ 60 ಲಕ್ಷ ಕರ್ನಾಟಕದ ಯುವಕರಿಗೆ ಕೊಟ್ಟಿದ್ದಾರೆ. ಅನ್ಯಾಯ ಮಾಡಿದ್ರ ನರೇಂದ್ರ ಮೋದಿ ಅವರು 60 ಲಕ್ಷ ಜನರಿಗೆ ಕೊಟ್ಟು. ಸುಮಾರು 1.5 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಹಣಕಾಸಿನ ನೆರವನ್ನ ನೀಡಿದ್ದಾರೆ. ಅನ್ಯಾಯ ಮಾಡಿದ್ರ ನರೇಂದ್ರ ಮೋದಿ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.